ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರೇಶ್. ಅಧ್ಯಾಯ 13, ಮಹಾಪಲಾಯನ. 1942 ಮಾರ್ಚ್ ಹೊತ್ತಿಗೆ ನಾವು ನಮ್ಮ ಭೀಕರ ಪಲಾಯನದ ಅಂತಿಮ ಹಂತಕ್ಕೆ ಸಮೀಪಿಸುತ್ತಿದ್ದೇವೆಂದು ನಂಬಿಕೆ ಮೂಡತೊಡಗಿತು. ಹತ್ತಲು ನಮ್ಮಿಂದ ಅಸಾಧ್ಯವಾದ ಪರ್ವತ ಶ್ರೇಣಿಗಳನ್ನೇ ನಮ್ಮ ದಾರಿ ಸಾಗಿತ್ತು. ನಮಗೂ ನಮ್ಮ ಸ್ವಾತಂತ್ರ್ಯಕ್ಕೂ ನಡುವೆ ಕೊಟ್ಟ ಕೊನೆಯ ಅಡ್ಡಿ ಇದೆಂದು ಅನ್ನಿಸಿದೆಯೇ ಹೊರತು ಅದನ್ನು ದಾಟುವ ಚೈತನ್ಯ ನಮ್ಮಲ್ಲಿ ಬಂದಿತ್ತು. 4,000 ಮೈಲಿ ನಡೆದ ದಣಿವನ್ನು ಮರೆತು ಮುಂದಕ್ಕೆ ಹೆಜ್ಜೆ ಇಡಲು ದೃಢ ನಿರ್ಧಾರ ಮಾಡಿದ್ದೆವು. ಮುಂದುವರೆದವರ ಉತ್ಸಾಹದ ಜೊತೆಗೆ ಕೊಟ್ಟ ಕೊನೆ ಹಂತದಲ್ಲಿ ಆಹುತಿಯಾಗುವ ಭೀತಿ ಸಹ ಸದ್ದಿಲ್ಲದೆ ಇಣುಕುತ್ತಿತ್ತು. ದಾರಿಯಲ್ಲಿ ಹೆರಕಿಕೊಂಡು ಬಂದಿದ್ದ ಒಣ ಕಡ್ಡಿಯ ಚೂರು ಪಾರುಗಳನ್ನು ಒಟ್ಟು ಮಾಡಿ ಕೊಟ್ಟ ಕೊನೆಯ ಬಾರಿ ಬೆಂಕಿ ಹಾಕಿಕೊಂಡು ಚಳಿಕಾಯಿಸಿ ನಮ್ಮಲ್ಲಿದ್ದ ಚೂರು ಪಾರು ತಿಂಡಿಯ ತುಣುಕುಗಳನ್ನು ತಿಂದು ಮುಗಿಸಿ ನಮ್ಮ ಚಪ್ಪಲಿಗಳನ್ನು ಕೊನೆಯ ಅಕ್ರಮಕ್ಕೆ ಸಿದ್ಧಪಡಿಸಿಕೊಳ್ಳತೊಡಗಿದವು. ರಾತ್ರಿ ಕಾತರ ಕಳವೆಗಳಲ್ಲಿ ಯಾರಿಗೂ ಸರಿಯಾಗಿ ನಿದ್ದೆ ಬರಲೇ ಇಲ್ಲ. ನಸುಕು ಹರಿಯುತ್ತಿದ್ದಂತೆಯೇ ನಮ್ಮೆದುರಿನ ಪರ್ವತದತ್ತ ಸಾಗಿದ್ದ ದಾರಿ ಹಿಡಿದೆವು. ಜಾಗ್ರತೆ, ಏಕಾಗ್ರತೆ, ಆತ್ಮವಿಶ್ವಾಸಗಳಿಂದ ಪರ್ವತ ಹತ್ತಲು ಶುರು ಮಾಡಿದೆವು. 3 ದಿನದ ಸತತ ಆರೋಹಣ ಅನಂತರ ಅಂತೂ ಇಂತೂ ಅದನ್ನೇ ಆಚೆ ನೋಡಿದಾಗ ನಮಗೆ ದುಃಖ ಉಮ್ಮಳಿಸುವಂತೆ ಇನ್ನೆಂದೂ ಅದಕ್ಕಿಂತಲೂ ಕಡಿದಾದ ಪರ್ವತ ನಮ್ಮಲ್ಲಿ ನೋಡಿ ನಗುತ್ತಿದ್ದೆವು. ದೇವರೇ, ಎಂಥ ಭಗವನ್ಮಾನ ಸ್ಮರಣೆ ಮಾಡುತ್ತಾ ಆ ಪರ್ವತ ಇಳಿದು ಅದರ ತಪ್ಪಲಲ್ಲಿದ್ದ ಗ್ಲೇಷಿಯರ್ ಬಳಿ ಹಿಮವನ್ನೇ ಒಟ್ಟಿ ಒಂದು ಗವಿ ತಯಾರು ಮಾಡಿ ಬೀಸುತ್ತಿದ್ದ ಹಿಮಗಾಳಿಯಿಂದ ರಕ್ಷಣೆ ಪಡೆದು ಕೆಲವೇ ಗಂಟೆ ನಿದ್ರಿಸಿದೆವು. ಮುಂದಿನ ಪರ್ವತ ನಾವು ಹತ್ತಿಳಿದ ಹಿಮಾಲಯದ ಪರ್ವತಗಳೆಲ್ಲ ಅತ್ಯಂತ ಕ್ರೂರವಾಗಿದ್ದೆಂದು ಮಾತ್ರ ಹೇಳಬಲ್ಲೆ. 6 ದಿನ ನಮ್ಮ ಜರ್ಜರಿತ ದೇಹಗಳನ್ನು ಕೇವಲ ಮನಃಶಕ್ತಿಯಿಂದಲೇ ಮುಂದೂಡಿದೆವು. ಆ ಪರ್ವತ ಶ್ರೇಣಿಯ ನೆತ್ತಿ ತಲುಪಬೇಕಾದರೆ 3 ದಿನ ಹಿಡಿಯಿತು. ನೆತ್ತಿಯ ಹತ್ತಿರ ನಮಗೆ ಮುನ್ನಡೆ ಸುಲಭವಾದರೂ ಆಮ್ಲಜನಕ ವಿರಳವಾಗಿದ್ದ ಆ ಗಾಳಿ ನಮ್ಮಲ್ಲಿದ್ದ ಅಳಿದು ಉಳಿದ ಶಕ್ತಿಯನ್ನು ಹೀರಲು ಶುರು ಮಾಡಿತು. ಆಗಾಗ ಮಂಜು ಮುಸುಕುತ್ತಿತ್ತು, ಮತ್ತೆ ಬಿಸಿಲು ಬೀಳುತ್ತಿತ್ತು. ನಿಶಕ್ತಿ ಮತ್ತು ಹತಾಶೆಗಳು ನಮ್ಮ ಪ್ರಯಾಣದಲ್ಲಿ ಎಂದೂ ಕಾಡದಷ್ಟು ಭೀಕರವಾಗಿ ಕಾಡಿದವು. ಮಂಜಿನ ಮೇಲೆ ಬಿದ್ದು ಗಳಗಳ ಅಳುವಂತೆ ಮನಸ್ಸಾಗುತ್ತಿತ್ತು. ನಾವು ಏಕಾಂಗಿಗಳಾಗಿದ್ದರೆ ನಿರ್ಯೋಚನೆಯಿಂದ ಅಲ್ಲೇ ಮಲಗಿ ನಿರಾಂತಕವಾಗಿ ಪ್ರಾಣ ಬಿಡುತ್ತಿದ್ದೆವು ಎನ್ನುವುದರಲ್ಲಿ ಅನುಮಾನವಿರಲಿಲ್ಲ. ನಾವು ಹಿಡಿದ ದಾರಿಯಲ್ಲಿ ಯಾರಾದರೂ ಎಂದಾದರೂ ಬಂದಿದ್ದರೆ ಎಂದು ನಮಗೆ ಅವಮಾನ ಶುರುವಾಯಿತು. ನಮಗೆ ಸುಸ್ತಾದಾಗಲೆಲ್ಲ ಯಾರೋ ನಮ್ಮಲ್ಲೊಬ್ಬ ಭಾರವಾದ ಕಾಲನ್ನು ಎತ್ತಿ ಮುಂದೂಡುತ್ತಿದ್ದ, ಇತರರನ್ನು ಬದುಕಿನತ್ತ ಹೆಜ್ಜೆ ಇಡಲು ಪ್ರಚೋದಿಸುತ್ತಿದ್ದರು. ನಮ್ಮ ತೊಂದರೆಯ ಪರಾಕಾಷ್ಠೆ ಎಂಬಂತೆ ಆ ವಿರಳ ಗಾಳಿ ಉಸಿರಾಟದಿಂದ ಎಲ್ಲರ ಮೂಗಿನಲ್ಲೂ ರಕ್ತ ಇಳಿಯಲು ಶುರುವಾಯಿತು. ಈ ದರಿದ್ರ ಹವೆಯಲ್ಲಿ ನಾವು ಒಂದು ರಾತ್ರಿ ಕಳೆಯಬೇಕಾದ ಅನಿವಾರ್ಯತೆ ಇದೆ ಎಂದು ನಮಗೆ ಗೊತ್ತಿತ್ತು. ಅನುಭವಿಸುತ್ತಿರುವ ಯಾತನೆಗಿಂತ ಮುಂಬರುವ ಯಾತನೆ ನಮ್ಮ ಹೆಚ್ಚು ಹತಾಶೆಯಾಗಿ ತಳ್ಳುತ್ತಿತ್ತು. ನಾವು ಇನ್ನೂ ಬೆಳಕಿರುವಾಗಲೇ ಅದರ ಮೇಲೆ ಹತ್ತಿಬಿಡಬೇಕು. ಯಾರೂ ಮುಂದುವರೆಯುವುದನ್ನು ನಿಲ್ಲಿಸಬೇಡಿ, ವಜ್ರ ನಿರ್ಧಾರದಲ್ಲಿ ಜಾರು ಹೇಳಿದ. ಈ ಕುಳ್ಳ ಮನುಷ್ಯನ ಹೃದಯದ ಅಚಲ ನಿರ್ಧಾರ ಮತ್ತು ನಮ್ಮ ಕಾಲುಗಳಿಗೆ ಚಾಲನೆ ಒದಗಿಸಿ ಕೊಂಚ ಹೊತ್ತಿನ ಒಳಗೆ ನಾವು ಪರ್ವತದ ನೆತ್ತಿಯಿಂದ ಕೆಳಗಿಳಿಯಲು ಶುರು ಮಾಡಿದ್ದು ನೆಲದ ಇಳಿಜಾರಿನಿಂದ ನಮ್ಮ ಗಮನಕ್ಕೆ ಬಂತು. ಆದರೆ ಅಷ್ಟರೊಟ್ಟಿಗೆ ಕತ್ತಲವಾಗಿಸಿತು. ಅಲ್ಲಿದ್ದ ಹಿಮಗಲ್ಲುಗಳೆಲ್ಲ ಒಂದರ ಮೇಲೊಂದು ಒಟ್ಟಿ ರಾತ್ರಿ ಹಿಮಮಾರುತದಿಂದ ರಕ್ಷಣೆ ಪಡೆಯಲು ಏರ್ಪಾಟು ಮಾಡಿಕೊಂಡೆದು. ನಾವು ಒಳಗೆ ನಿಲ್ಲುವಷ್ಟು ಜಾಗ ಇದ್ದಿದ್ದು. ನನ್ನ ಜೀವಮಾನದ ಅತ್ಯಂತ ದೀರ್ಘವಾದ ರಾತ್ರಿ ಅದು. ನಾವೆಲ್ಲ ಸಾವಿಗೆ ಅತ್ಯಂತ ಸಮೀಪವಾಗಿದ್ದ ರಾತ್ರಿ. ನಿಂತೇ ನಿದ್ದೆ ಮಾಡುವಷ್ಟು ಸುಸ್ತಾಗಿದ್ದೆವು. ಆದರೆ ಕಣ್ಣು ಮುಚ್ಚಿದೆವು. ಅದೇ ನಮ್ಮ ಜೀವಮಾನದ ಕೊನೆ ಸವಿ ನಿದ್ದೆ. ಎಲ್ಲರೂ ಇತರರು ನಿದ್ದೆ ಮಾಡಿದಂತೆ ನೋಡಿಕೊಳ್ಳಲು ಅಚಲ ನಿರ್ಧಾರದಲ್ಲಿದ್ದೆವು. ಯಾರೂ ಕಣ್ಣು ಮುಚ್ಚಿದ್ದರೂ ಪಕ್ಕದವರ ಮೊಣಕೈಯಿಂದ ತಿವಿದು ಏಳಿಸುತ್ತಿದ್ದರು. ಬೆಳಗಾಯಿತು. ಮುಂದುವರೆಯೋಣ, ಇಳಿದರೆ ನಮಗೆ ಉಸಿರಾಟವಾದರೂ ಸುಲಭವಾಗುತ್ತದೆ ಎಂದು ಯಾರೋ ಹೇಳಿದರು. ಇಂತಹ ಇನ್ನೊಂದು ರಾತ್ರಿ ಕಳೆಯಲಾರನೆಂದು ಕಾಣುತ್ತದೆ ಎಂದು ಪಾಲ್ಕೋವಿಚ್ ಹೇಳಿದ. 10 ಗಂಟೆಗಳ ಕಾಲ ಪರ್ವತದ ಇನ್ನೊಂದು ಮಗ್ಗುಲಲ್ಲಿ ಇಳಿದೆವು. ಸಂಜೆಯಾಗುವ ಒಳಗೆ ಸುಮಾರು 5,000 ಅಡಿಗಿಂತಲೂ ಕೆಳಗಿಳಿದಿದ್ದೆವು. ವಿರಳ ಗಾಳಿಯಿಂದ ಕೆಳಗಿಳಗಿಳಿದಂತೆ ನಮ್ಮ ಉಸಿರಾಟ ನಿಧಾನವಾಗಿ ಎಂದಿನ ಸ್ಥಿತಿಗೆ ಮರಳತೊಡಗಿತು. ಮೂಗಿನಲ್ಲಿ ಸೋರುತ್ತಿದ್ದ ರಕ್ತ ನಿಂತಿತು. ಸಾಯಂಕಾಲದ ಹೊತ್ತಿಗೆ ದಾರಿ ಪಕ್ಕದಲ್ಲಿದ್ದ ಗುಹೆಯೊಂದರನ್ನು ತಲುಪಿದೆವು.
ಇನ್ನು ಮುಂದುವರೆಯಲು ಚೈತನ್ಯ ಇದ್ದರೂ ಗುಹೆಯ ರಕ್ಷಣೆಯಲ್ಲಿ ರಾತ್ರಿ ಕಳೆಯುವುದು ಸೂಕ್ತವೆನ್ನಿಸಿದ್ದರಿಂದ ಗುಹೆಗೆ ಇಣುಕಿದೆವು. ಅದು ಯಾರೋ ದಾರಿ ಹೋಕರು ಉಪಯೋಗಿಸುತ್ತಿದ್ದಂತೆ ಕಂಡಿತು. ಹೊಗೆಯ ವಾಸನೆಯೂ ಸಹ ಬಂತು. ಕೊಂಚ ಒಳ ಹೋಗಿ ನೋಡಿದಾಗ ಹೊಗೆಯಾಡುತ್ತಿದ್ದ ಕಟ್ಟಿಗೆ ತುಂಡುಗಳಿದ್ದವು. ಮೂಲೆಯಲ್ಲೇ ಹೊಗೆಯನ್ನೇ ಬಾಡಿಸಿದ್ದ ಮೇಕೆಯ ಒಂದು ಇಡೀ ತೊಡೆಯನ್ನು ನೇತು ಹಾಕಿದ್ದು ಕಾಣಿತು. ಅಲ್ಲಿದ್ದ ಬೆಂಕಿ ಮತ್ತು ನೇತು ಬಿದ್ದಿದ್ದ ಮೇಕೆಯ ತೊಡೆ ದೇವರ ದಯೆಯೇ ಹೊರತು ಬೇರೇನೂ ಅಲ್ಲವೆಂದು ಜಾರೋ ಮೊಳಕಾಲೂರಿ ಹೇಳಿದ. ಇನ್ನೊಂದಷ್ಟು ಕಟ್ಟಿಗೆ ತಂದು ಒಟ್ಟಿ ಆರಲಿದ್ದ ಬೆಂಕಿಯ ಜೋರು ಮಾಡಿ ಮೇಕೆ ತೊಡೆಯನ್ನು ಹುರಿಯಲು ಶುರು ಮಾಡಿದೆವು. ಅದು ಯಾರದ್ದು, ಅಲ್ಲಿ ಏಕೆ ಇಟ್ಟಿದ್ದಾರೆ ಎಂದು ಯೋಚಿಸಲು ಹೋಗಲಿಲ್ಲ. ಅದು ಕೊನೆಯವರೆಗೂ ನಮಗೆ ಒಗಟಾಗಿಯೇ ಉಳಿಯಿತು. ಬೆಂಕಿಯ ಜ್ವಾಲೆಗಳ ಏಳುತ್ತಿದ್ದಂತೆಯೇ ಅದರ ಶಾಖ ನಮಗೆ ಸ್ವರ್ಗ ಸದೃಶ್ಯ ಎನ್ನಿಸಿತು. ಮೇಕೆ ತೊಡೆಯನ್ನು ಅರ್ಧ ತಿಂದು ಇನ್ನರ್ಧ ಮಾರನೇ ದಿನಕ್ಕೆಂದು ಉಳಿಸಿದೆವು. ನನ್ನ ಚಾಕು ಪರ್ವತ ಇಳಿಯುವಾಗ ಬಂಡೆಯ ಬಿರುಕಿನಲ್ಲಿ ಅದನ್ನು ಚುಚ್ಚಿ ಪರ್ವತ ಏರಲು ಉಪಯೋಗಿಸುತ್ತಿದ್ದೆ. ಒಂದು ಸಾರಿ ಹಿಡಿತ ಜಾರಿದಾಗ ಅದು ಕಣಿವೆಯಂತೆ ಕೈಯಿಂದ ಚಿಗಿದು ಕಮರಿಯೊಳಗೆ ಅಂತರ್ಧಾನವಾಯಿತು. ಹಲ್ಲಿಲ್ಲದ ಪಾಲ್ಪೋವಿಚ್ ಮಾಂಸ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಕತ್ತರಿಸಿ ತಿನ್ನಲು ಕೊಲೊಮೆನೋಸ್ ಕೊಡಲಿಯನ್ನೇ ಬಳಸಬೇಕಾಯಿತು. ಹಸಿವು ಹಿಂಗುತ್ತಿದ್ದಂತೆಯೇ ಪ್ರಜ್ಞೆ ತಪ್ಪಿದವರಂತೆ ನಿದ್ರೆ ನಮ್ಮನ್ನಾವರಿಸಿತು. ಅವತ್ತಿನ ಗಾಢ ನಿದ್ದೆಯಿಂದ ಬೆಳಗ್ಗೆ ಎಚ್ಚರವಾದಾಗ ನಮಗೆಲ್ಲ ಮತ್ತೊಂದು ಸಾರಿ ಹುಟ್ಟಿ ಬಂದ ಹಾಗೆ ಅನ್ನಿಸಿತು. ಬಿಸಿಲೇರಿತ್ತು. ನಾವು ನಮ್ಮ ಪ್ರಯಾಣದ ಗುಹೆಯಿಂದ ಎಷ್ಟು ದೂರ ಇದ್ದೇವೆ ಎಂದು ಚಿಂತಿಸುವುದು ನಿಷ್ಪ್ರಯೋಜಕವೆಂದು ನಿಲ್ಲಿಸಿದ್ದೆವು. ನಾವು ರಾತ್ರಿ ಕಳೆದು ಗುಹೆಯೇ ಹಿಮಾಲಯದ ಮುಕ್ತಾಯ ಹಂತವೆಂದು ನಮಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಒಂದು ದಿನದ ನಡಿಗೆಯ ನಂತರ ಸಾಧಾರಣದ ಎತ್ತರ ಪರ್ವತವೊಂದನ್ನು ಏರುತ್ತಿದ್ದಾಗಲೇ ವಾತಾವರಣದಲ್ಲಿ ನಾಟಕೀಯ ಬದಲಾವಣೆಗಳಾಗುವುದನ್ನು ಗಮನಿಸಿದೆವು. ಅದರ ನೆತ್ತಿ ತಲುಪಿ ಆಚೆಗೆ ಹಣಕಿದಾಗ ಭೂಮಿ ದಕ್ಷಿಣದ ಕಡೆಗೆ ಇಳಿಜಾರಗಿದ್ದು ದಿಗಂತದಲ್ಲಿ ಉತ್ತರ ಭಾರತದ ಗಂಗಾ ನದಿ ಬಯಲು ಹಬ್ಬಿರುವುದು ಕಾಣಿಸಿತು. ನಮಗೆ ನಾವು ನೋಡುತ್ತಿರುವುದೇ ನಮ್ಮ ಪಲಾಯನದ ಅಂತಿಮ ಗಂತವ್ಯ ಭಾರತ ಎಂದು ಗೊತ್ತಾದಾಗ ಧನ್ಯತೆಯ ಭಾವ ಮುಸುಕಿತು. ಆದರೆ ಅಲ್ಲಿಗೆ ತಲುಪಲು ಸಹ ಇನ್ನೂ ಹಲವಾರು ಹಿಮಾಕ್ಷದವಾದ ಪರ್ವತ ಶ್ರೇಣಿಗಳನ್ನು ನಾವು ದಾಟಬೇಕಿತ್ತು. ನಾವಿನ್ನು ಹಿಮಾಲಯದ ತೆಕ್ಕೆಯೊಳಗೆ ಇದ್ದೆವು. ಹಿಮಾಲಯದ ಪರ್ವತಗಳನ್ನು ಹೊಕ್ಕ ಮೇಲೆ ಮನುಷ್ಯರು, ಕುರಿ, ಮೇಕೆ ಮತ್ತು ಎತ್ತಿನಂಥ ಜೂಲು ಕೂದಲಿನ ಯಾಕ್ ಪ್ರಾಣಿ ಇಷ್ಟನ್ನೂ ಬಿಟ್ಟರೆ ಬೇರೊಂದು ಜೀವಜಂತುಗಳು ನಾವು ನೋಡಿರಲಿಲ್ಲ. ನಾವು ಪರ್ವತದ ಇಳಿಜಾರಿನಲ್ಲಿ ಇಳಿಯುತ್ತಿರಬೇಕಾದರೆ ಕೊಲೊಮ್ನಸ್ ನಮಗೆ ಅರ್ಧ ಮೈಲಿ ದೂರದಲ್ಲಿ ಕಪ್ಪು ಚುಪ್ಪೆಗಳಂತ ಸರದಾಡುತ್ತಿದ್ದ ಏನೋ ಪ್ರಾಣಿಗಳತ್ತ ನಮ್ಮ ಗಮನ ಸೆಳೆದ. ಪ್ರಾಣಿ ಎಂದ ಕೂಡಲೇ ನಮ್ಮ ಮನಸ್ಸಿಗೆ ಬಂದಿದ್ದು ನಮ್ಮ ಹಸಿವು ಮತ್ತು ಆಹಾರ. ನಾವು ಆ ದಿಕ್ಕಿನಲ್ಲೇ ಇಳಿಯಲು ಶುರು ಮಾಡಿದ ಮೇಲೆ ಆ ಜಾಗ ತಲುಪುವವರೆಗೂ ಅವು ಅಲ್ಲೇ ಇರುತ್ತವೆಂದು ನಂಬಿಕೆ ಇರಲಿಲ್ಲ. ನಮಗೂ ಆ ಪ್ರಾಣಿಗಳಿಗೂ ನಡುವೆ ನೀರ್ಗಲ್ಲು ಬಂಡೆಗಳಿಂದ ಕೂಡಿದ ಗುಡ್ಡ ಒಂದು ಅಡ್ಡಾಡುವುದರಿಂದ ಅವು ಅಲ್ಲೇ ಇವೆಯೇ ಎಂಬುದು ತಿಳಿಯಲಿಲ್ಲ. ನಾವು ಗುಡ್ಡ ಬಳಸಿ ಬಂದ ಕೂಡಲೇ ಆ ಪ್ರಾಣಿಗಳು ಇನ್ನೂ ಅಲ್ಲೇ ಇದ್ದುದು ಗೋಚರವಾಯಿತು. ನಮ್ಮಿಂದ 100 ಗಜ ದೂರದಲ್ಲಿ 12 ಅಡಿಗಳಷ್ಟು ಕೆಳಗೆ ಅವು ಇದ್ದವು. ಅವನ್ನು ನೋಡುತ್ತಿದ್ದಂತೆ ಎರಡು ವಿಷಯ ನನಗೆ ಸ್ಪಷ್ಟವಾಯಿತು. ಅವೆರಡು ಮಹಾಗಾತ್ರದ ಪ್ರಾಣಿಗಳಂತಿದ್ದವು. ಅಲ್ಲದೆ ಅವು ಎರಡೂ ಕಾಲಿನಲ್ಲಿ ಮನುಷ್ಯರಷ್ಟೇ ಸುಶಲಿತವಾಗಿ ನಡೆಯುತ್ತಿದ್ದವು. ಇದು ನಾನು ಅಂದಾಜಿನಿಂದ ತಿಳಿಸುತ್ತಿರುವ ವಿಚಾರವಲ್ಲ. ಇಡೀ 2 ಗಂಟೆ ಹೊತ್ತು ನಾವು 5 ಜನರು ಅವನ್ನು ವಿವರವಾಗಿ ನೋಡಿದೆವು. ಮೊದಲು ಅವನ್ನು ನೋಡಿದಾಗ ಈ ವಿಚಿತ್ರ ಮಾನವರನ್ನು ನೋಡುತ್ತಿರುವುದರ ಬಗ್ಗೆ ನಮಗೆ ನಂಬಿಕೆ ಬರಲಿಲ್ಲ. ನಮ್ಮಲ್ಲಿ ಯಾರೋ ಒಬ್ಬರು 4 ಹೆಜ್ಜೆ ಮುಂದೆ ಹೋಗಿ ಅವನ್ನು ಸರಿಯಾಗಿ ನೋಡಲು ಅಂತ ಸಲಹೆ ಮಾಡಿದರು. ಜಾರೋ, ಅವನ್ನು ನಾವು ಕೊಂದು ತಿನ್ನುವುದರಲ್ಲಿರಲಿ, ಅವನ್ನು ನೋಡಿದರೆ ಸುಲಭವಾಗಿ ನಮ್ಮನ್ನು ಕೊಂದು ತಿನ್ನಲು ಶಕ್ತವಾಗಿರುವಂತೆ ಕಾಣಿಸುತ್ತದೆ. ನಮ್ಮನ್ನು ನೋಡಿ ಅವು ಓಡಿ ಹೋಗುವುದಂತೂ ಸುಳ್ಳು. ಯಾರಿಗಾದರೂ ಬದುಕಲು ಬೇಸರವಾಗಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುವರು ಹತ್ತಿರ ಹೋಗಬಹುದು. ನಾನಂತೂ ಬರುವುದಿಲ್ಲ ಎಂದು ಸ್ಪಷ್ಟವಾಗಿ ಹತ್ತಿರ ಹೋಗುವುದನ್ನು ನಿರಾಕರಿಸಿದ. ನಾನು ನನ್ನ ಸೈನ್ಯದ ತರಬೇತಿಯನ್ನು ಉಪಯೋಗಿಸಿ ಅವುಗಳ ಗಾತ್ರ ಆಕಾರಗಳನ್ನು ಅಂದಾಜು ಮಾಡಲು ಪ್ರಯತ್ನಿಸಿದೆ. ಅವು ಖಂಡಿತವಾಗಿ 8.5 ಅಡಿಗಿಂತಲೂ ಎತ್ತರವಾಗಿದ್ದವು. ಒಂದು ಇನ್ನೊಂದಕ್ಕಿಂತ ಸ್ವಲ್ಪ ಎತ್ತರವಿತ್ತು. ಅವು ಪರಸ್ಪರ ವರ್ತನೆ, ಗಂಡು ಹೆಣ್ಣಿನ ವರ್ತನೆಯನ್ನು ಹೋಲುತ್ತಿತ್ತು. ಅವು ನಾವು ಹೋಗಬೇಕಾಗಿದ್ದ ದಾರಿಯಲ್ಲೇ ಇದ್ದು ದಾರಿ ಏನನ್ನೂ ಆಗೀಗ ಎತ್ತಿ ಮೂಸಿ ನೋಡುತ್ತಿದ್ದವು. ಅವು ನಮ್ಮನ್ನು ಕಂಡಿದ್ದುವೆನ್ನುವುದರಲ್ಲಿ ಅನುಮಾನವಿರಲಿಲ್ಲ. ನಮ್ಮ ಬಗ್ಗೆ ಅವಕ್ಕೆ ಹೆದರಿಕೆ ಇಲ್ಲವೇನೋ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ನನ್ನ ಹಿಂದೆ ನಿಂತಿದ್ದ ಅಮೆರಿಕನ್
ಅವು ನಡೆಯುವಾಗ ಖಂಡಿತ ನಾಲ್ಕೂ ಕಾಲನ್ನು ಉಪಯೋಗಿಸುತ್ತವೆ ನೋಡುತ್ತೀರಿ ಎಂದು ಹೇಳಿದ. ಆದರೆ ಅವು ನಾಲ್ಕು ಕಾಲಿನಲ್ಲಿ ಒಮ್ಮೆಯೂ ಓಡಲಿಲ್ಲ. ಅವುಗಳ ಮುಖ ಹಿಮದ ಪ್ರಭೆಯಲ್ಲಿ ಸರಿಯಾಗಿ ಕಾಣುತ್ತಿರಲಿಲ್ಲ. ಆದರೆ ತಲೆ ಕೊಂಚ ಚೌಕಾಕಾರದಲ್ಲಿ ಇತ್ತೆಂದು ಹೇಳಬಹುದು. ದಟ್ಟವಾಗಿದ್ದ ತಲೆ ಕೂದಲಿನಲ್ಲಿ ಕಿವಿ ಕಾಣುತ್ತಿರಲಿಲ್ಲ. ಭುಜ ಅಗಲವಾಗಿ ಸಮಾಂತರವಾಗಿದ್ದ ಅತ್ಯಂತ ಬಲವಾದ ಕೈಗಳ ಕಾಲಿನ ಮಂಡಿಯ ತಾಗುವಷ್ಟು ಉದ್ದ ಇದ್ದವು. ನಾವು ಈವರೆಗೆ ಕಾಡಿನಲ್ಲಾಗಲಿ ಪ್ರಾಣಿ ಸಂಗ್ರಹದಲ್ಲಾಗಲಿ ಪುಸ್ತಕಗಳಲ್ಲಾಗಿ ನೋಡಿಲ್ಲದ ಅತ್ಯಂತ ವಿಚಿತ್ರ ಪ್ರಾಣಿಯನ್ನು ನೋಡುತ್ತಿದ್ದೆವೆಂದು ಸರ್ವಾನುಮತದ ನಿರ್ಣಯಕ್ಕೆ ಬಂದೆವು. ನಮ್ಮನ್ನು ಕಾಣುತ್ತಿದ್ದಂತೆ ಅವು ಕಣ್ಮರೆಯಾಗಿದ್ದರೆ ನಾವು ಬಹುಶಃ ದೊಡ್ಡ ಕರಡಿಯನ್ನು ಅಥವಾ ವಾನರವನ್ನು ನೋಡಿದೆವೆಂದುಕೊಂಡು ಮುಂದುವರಿಯುತ್ತಿದ್ದೆವು. ಕರಡಿ ಮತ್ತು ವಾನರಗಳ ಕೆಲವು ಹೋಲಿಕೆಗಳು ಇದ್ದವು. ಆದರೆ ಕರಡಿಯಂತೆ ಕೂದಲಿದ್ದರೂ ಮೈ ಮೇಲೆ ಕೂದಲುಗಳು ತುಂಬಾ ಚಿಕ್ಕವಾಗಿ ತೆಳುವಾಗಿ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕಿದ್ದವು. ಕರಡಿ ಕೂದಲಿಗೂ ಈ ಪ್ರಾಣಿಯ ಕೂದಲಿಗೂ ಯಾವ ಹೋಲಿಕೆಯೂ ಇರಲಿಲ್ಲ. ಅಲ್ಲದೆ ಈ ಪ್ರಾಣಿಗಳ ನಡೆದಾಡುವುದಾಗಲಿ ಓಡಾಡುವುದಾಗಲಿ ಕೈಗಳನ್ನು ಎಂದೂ ಉಪಯೋಗಿಸಿ ಪ್ರಾಣಿಗಳಂತೆ ಕಂಡವು. ಆ ಪ್ರಾಣಿಗಳನ್ನು ನಾವು ಒಂದು ಗಂಟೆಯವರೆಗೂ ನೋಡುತ್ತಲೇ ಇದ್ದೆವು. ಅವು ಅಲ್ಲಿ ನಿಂತ ಕಣ್ಣು ಮುಂದಿನ ದೃಶ್ಯವನ್ನು ನೋಡಿ ಆನಂದಿಸುವಂತೆ ವರ್ತಿಸುತ್ತಿದ್ದವು. ಒಮ್ಮೆಯೂ ನಮ್ಮತ್ತ ತಿರುಗಿಯಾದರೂ ನಮ್ಮ ಬಗ್ಗೆ ಕಿಂಚಿತ್ ಕುತೂಹಲವನ್ನು ಪ್ರಕಟಿಸಲಿಲ್ಲ. ಒಂದು ಗಂಟೆ ಕಾದರೂ ಅವು ಅಲ್ಲಿಂದ ಕದಲದೆ ಅಲ್ಲೇ ಅಡ್ಡಾಡುತ್ತಿರುವುದನ್ನು ಕಂಡು ಜಾರೋ ಸೈರಣಿ ಕಳೆದುಕೊಂಡಂತೆ ಅವು ಅಲ್ಲಿಂದ ಜಾಗ ಖಾಲಿ ಮಾಡುವವರೆಗೂ ಇಲ್ಲೇ ನಾವು ಕಾಯುತ್ತಾ ಕೂರಲು ಇರುವುದಾಗುವುದಿಲ್ಲ, ಅವನ್ನ ಅಲ್ಲಿಂದ ಓಡಿಸುತ್ತೇನೆ ಎಂದು ಎದ್ದ. ಅವನು ಅವುಗಳನ್ನು ಬೆದರಿಸುವನಂತೆ ಎರಡೂ ಕೈಗಳನ್ನು ಎತ್ತಿ ಬೀಸುತ್ತಾ ಹಾ ಹೂ ಎಂದು ಗಲಭೆ ಮಾಡಿದ. ಅವು ಇವನತ್ತ ತಿರುಗಿಯೂ ನೋಡಲಿಲ್ಲ. ಅಲ್ಲಿ ಬಿದ್ದಿದ್ದ ಹಿಮದ ಗಡ್ಡೆಗಳನ್ನು ಅವುಗಳನ್ನು ಒಗೆದ. ಒಂದು ಗಡ್ಡೆಯಂತೂ ಅವುಗಳಿಗಿಂತ 10 ಗಜ ದೂರದಲ್ಲಿ ಬಿತ್ತು. ಯಾವ ಪ್ರಯೋಜನವೂ ಕಾಣಲಿಲ್ಲ. ಜಾರೋ ತನ್ನ ಪ್ರಯತ್ನದಲ್ಲಿ ಸುಸ್ತಾಗಿ ಎದುರಿಸಿರು ಬಿಡುತ್ತಾ ಕುಳಿತ. ನಾವು ಇನ್ನೂ ಒಂದು ಗಂಟೆ ಕಾದೆವು. ಅವು ಅಲ್ಲೇ ಅದೇ ರೀತಿ ಅಡ್ಡಾಡುತ್ತಲೇ ಇದ್ದವು. ಬೇಕೆಂದೇ ನಮ್ಮ ದಾರಿಗೆ ಅಡ್ಡಿ ಮಾಡಲು ಅವು ಅಲ್ಲಿವೆ ಎಂಬ ಸಂಶಯ ನಮಗೆ ಶುರುವಾಯಿತು. ನಮ್ಮನ್ನು ನೋಡಿ ಅವು ಒಳಗೊಳಗೆ ನಗುತ್ತಿರಬಹುದೆಂದು ತೋರುತ್ತದೆ ಎಂದು ಜಾರೋ ಹೇಳಿದ. ಸ್ಮಿತ್ ಕೊನೆಗೆ, ಅವುಗಳ ನಡವಳಿಕೆ ನೋಡಿದರೆ ಏನೋ ಉದ್ದೇಶವಿರಬಹುದು ಹಾಗೆ ನನಗೆ ಸಂಶಯ ಬರುತ್ತಿದೆ. ನಾವು ಸುರಕ್ಷಿತವಾಗಿರುವಾಗಲೇ ಇಲ್ಲಿಂದ ದೂರವಾಗುವುದು ಒಳ್ಳೆಯದು ಎಂದು ಭಯ ವ್ಯಕ್ತಪಡಿಸಿದ. ನಾನು ಅವನ್ನು ಬಿಟ್ಟು ಬೇರೆಂದು ಕಡೆ ಇಳಿಯಲು ದಾರಿ ಹುಡುಕುತ್ತಾ ದೂರ ನಡೆದವು. ಆ ಪ್ರಾಣಿಗಳು ಹಾಗೆ ನೀಡ ತೋಳುಗಳನ್ನು ಅಲ್ಲಾಡಿಸುತ್ತಾ ಅತ್ತಿತ್ತ ನೋಡುತ್ತಾ ಅದೇ ರೀತಿ ನಿಂತಿದ್ದವು. ಅವೇನೆಂದು ಅನೇಕ ವರ್ಷಗಳವರೆಗೂ ನನಗೆ ಗೊತ್ತಿರಲಿಲ್ಲ. ಆದರೆ ಅನಂತರ ಹಿಮಾಲಯದ ಹಿಮಮಾನವನನ್ನು ಪತ್ತೆ ಮಾಡಲು ವೈಜ್ಞಾನಿಕ ಸಂಶೋಧನೆಗಳು ನಡೆದಿದ್ದು, ಅಲ್ಲಿನ ಸ್ಥಳೀಯರಿಂದ ಹಿಮಮಾನವನ ಬಗ್ಗೆ ಮಾಹಿತಿಗಳನ್ನು ದೊರಕಿಸಿಕೊಂಡು ಪ್ರಕಟಿಸಿದ್ದು ನನ್ನ ಗಮನಕ್ಕೆ ಬಂತು. ಅವರು ಅದು 5 ಅಡಿ ಎತ್ತರ ಇರುವುದಾಗಿ ಹೇಳಿದ್ದರು. ನಾವು ನೋಡಿದ್ದೇ ಹಿಮಮಾನವನೇ ಆಗಿದ್ದ ಪಕ್ಷದಲ್ಲಿ ಅದರ ಎತ್ತರ 8-9 ಅಡಿ ಎಂದು ಹೇಳಬಯಸುತ್ತೇನೆ. ಏಕೆಂದರೆ ನಾವು 5 ಜನರು 100 ಗಜ ದೂರದಿಂದ 2 ಗಂಟೆ ಕಾಲ ಅವನ್ನು ನೋಡಿದ್ದೆವು. ನಮ್ಮ ದಾರಿಯಲ್ಲಿ ಈ ಪ್ರಾಣಿಗಳು ಅಡ್ಡ ಬಂದು ದೊಡ್ಡ ದುರಂತಕ್ಕೆ ನಮ್ಮನ್ನು ಸಿಕ್ಕಿಸಿದವು. ನಾವು ಅಲ್ಲಿಂದ ಬಳಸಿ ಮತ್ತೆ ಇಳಿಯಲು ಶುರು ಮಾಡುವ ಹೊತ್ತಿಗೆ ನಡು ಮಧ್ಯಾಹ್ನವಾಗಿತ್ತು. ಹೊಟ್ಟೆ ಸಂಪೂರ್ಣ ಖಾಲಿಯಾಗಿದ್ದರೂ ನಮ್ಮ ನಡೆಯುವ ಉತ್ಸಾಹ ತಗ್ಗಿರಲಿಲ್ಲ. ದಾರಿಯಲ್ಲಿ ಕಲ್ಲು ಬಂಡೆಗಳ ನಡುವೆ ಗವಿಯೊಂದು ಕಂಡಿದ್ದರಿಂದ ರಾತ್ರಿ ಕಳೆಯಲು ಅದು ಸೂಕ್ತ ಜಾಗವೆಂದು ಅಲ್ಲೇ ಬಿಡಾರ ಹೂಡಿದೆವು. ಬೆಳಗ್ಗೆ ಕವಿದಿದ್ದ ಮಂಜು ಹರಿಯುತ್ತಿದ್ದಂತೆ ಮತ್ತೆ ಇಳಿಯಲು ಶುರು ಮಾಡಿದೆವು. ನಾವು ಇಳಿಯಲು ಶುರು ಮಾಡಿ 2 ಗಂಟೆಯಾಗಿತ್ತು. ಅಷ್ಟರಲ್ಲಿ ಸಂಭವಿಸಿತು ಆ ಭೀಕರ ಅಪಘಾತ. ನಾವು ಇಳಿಯುತ್ತಿದ್ದಂತೆ ಅಂತಹ ಕಡಿದಾದ ಇಳಿಜಾರಾಗಿರಲಿಲ್ಲ. ಹಾಗಾಗಿ ನಾವು ನಮ್ಮ ದಾರಗಳನ್ನು ಬಿಗಿಯಾಗಿ ಹಿಡಿದಿರಲಿಲ್ಲ. ಆಗೀಗ ಇಳಿಜಾರು ತುಂಬ ಎನಿಸಿದರೆ ಹಿಂದು ಮುಂದಾಗಿ ಇಳಿಯುತ್ತಿದ್ದೆವು. ಆಗ ಕಾಲು ಜಾರಿದರೆ ಅಥವಾ ಕಾಲು ಕೈಗಳೆರಡು ಜಾರಿದರೆ ಜಾರುವ ನೆಲವನ್ನು ಹಿಡಿದು ನಿಲ್ಲುವುದು ಸುಲಭ ಎಂದು. ನಾನು ಜಾರುವ ಹಿಮವನ್ನು ಪ್ರತಿರೋಧಿಸಲು ಅಡ್ಡ ಹೆಜ್ಜೆಗಳನ್ನು ಇಳಿಯುತ್ತಿದ್ದೆ. ಇದ್ದಕ್ಕಿದ್ದಂತೆ ನನ್ನ ಕೋಲಿಗೆ ಕಟ್ಟುಕೊಂಡಿದ್ದ ದಾರ ಜಗ್ಗಿ ಸಡಿಲಾಯಿತು. ಯಾರೋ ಅಚ್ಚರಿಯ ಉದ್ಗಾರ ತೆಗೆದಂತೆ ಕೇಳಿಸಿತು. ನಾನು ಜಾರೋ ಇಬ್ಬರು ಹತ್ತಿರದಲ್ಲೇ ಇಳಿಯುತ್ತಿದ್ದೇವೆ. ಕೆಳಗೆ ಸ್ಮಿತ್ ಇಳಿಯುತ್ತಾ ಇದ್ದ. ಅವನಿಗಿಂತ ಕೊಂಚ ಮೇಲೆ ಕೊಲಮನೋಸ್ ಇಳಿಯುತ್ತಾ ಇದ್ದ. ನಾನು ಕೊನೆಯ ಸಾರಿ ನೋಡಿದಾಗ ನನಗೆ ಕೊಲಮನಸ್ಗೂ ನಡುವೆ ಪಾಲ್ಕೋವಿಚ್ ಕೈ ಕಾಲುಗಳನ್ನು ಉಪಯೋಗಿಸುತ್ತಾ ಹಿಂದು ಹಿಂದಕ್ಕೆ ಇಳಿಯುತ್ತಿದ್ದ. ಈಗ ನಮ್ಮ ನಡುವೆ ಪಾಲ್ಕೋವಿಚ್ ಇದ್ದ ಜಾಗ ಖಾಲಿಯಾಗಿತ್ತು. ಜಾರೋ ಮತ್ತು ನಾನು ಇಬ್ಬರು ಒಟ್ಟಿಗೆ ಹಿಂತಿರುಗಿ ಕೆಳಗೆ ನೋಡಿದ್ದೆವು.
ಹಾಗಿದ್ದರೆ ಪಾಲ್ಕೋವಿಚ್ ದಾರಿ ಪ್ರಪಾತಕ್ಕೆ ಉಳಿದಿದ್ದಾನೆ. ಇಬ್ಬರು ಗಟ್ಟಿಯಾಗಿ ಪಾಲ್ಕೋವಿಚ್ನನ್ನು ಕೂಗಿ ಕರೆದೆವು. ನಮ್ಮ ಕೂಗು ದೂರದ ಕಣಿವೆಗಳಿಂದೆಲ್ಲ ಪ್ರತಿಧ್ವನಿಯಾಯಿತೆ ಹೊರತು ಪಾಲ್ಕೋವಿಚ್ ಮರುವತ್ತರ ಕೇಳಲಿಲ್ಲ. ಕೆಳಗೆ ಇಳಿಯುತ್ತಿದ್ದವರಿಗೆ ಏನಾಯಿತೆಂಬುದು ಗೊತ್ತಿರಲಿಲ್ಲ. ನಮ್ಮ ಕೂಗು ಕೇಳಿ ಏಕಾಗ್ರತೆಯಿಂದ ಇಳಿಯುತ್ತಿದ್ದವರು ತಲೆ ಎತ್ತಿ ನೋಡಿದರು. ನಾವಿಬ್ಬರು ಕೆಳಗೆ ಇಳಿಯುತ್ತಿದ್ದವರಿಗೆ ಬನ್ನಿ ಬನ್ನಿ, ಪಾಲ್ಕೋವಿಚ್ ಯಾಕೋ ಕಾಣುತ್ತಿಲ್ಲ ಎಂದು ಕೂಗಿ ಹೇಳಿದೆವು. ಅವರು ಹತ್ತಿರ ಬಂದರು. ನಾನು, ಜಾರೋ ಇಬ್ಬರು ಪಾಲ್ಕೋವಿಚ್ನ ಕೊನೆಯ ಬಾರಿ ನೋಡಿದ ಜಾಗ ಹತ್ತಿರ ಹೋಗಿ ಹಣಕಿ ನೋಡಿದೆವು. ಅಲ್ಲಿ ಕಂಡು ದೃಶ್ಯದಿಂದ ಸ್ತಂಭಭೀತರಾದೆವು. ಪಾಲ್ಕೋವಿಚ್ ಹಿಂದೂ ಮುಂದಾಗಿ ಇಳಿಯುತ್ತಿದ್ದದ್ದೇ ಅವನಿಗೆ ಮೃತ್ಯುವಾಗಿತ್ತು. ಅಲ್ಲಿ ಕೊಡಲಿಯನ್ನೇ ಕತ್ತರಿಸಿದಂತೆ 20 ಗಜ ಅಗಲದ ದೊಡ್ಡ ಪ್ರಪಾತ ಬಾಯಿ ಕಳೆದುಕೊಂಡಿತ್ತು. ಅದಕ್ಕೆ ಅಕ್ಷರಶಃ ತಳವೇ ಇರಲಿಲ್ಲ. ಮೇಲಿನಿಂದ ನೋಡಿದರೆ ಅದಿರಿರುವುದು ಗೊತ್ತಾಗಲಿಲ್ಲ. ನಾನು ಅವನನ್ನು ಹೇಗಾದರೂ ಹುಡುಕಬೇಕು ಎಂದು ಚಿಂತಾಕ್ರಾಂತನಾಗಿ ಕೊಲಂಬಿನಸ್ನ ಉದ್ಗರಿಸಿದ. ಅದನ್ನು ಮರೆತು ಬಿಡು ಎಂದಷ್ಟೇ ನಾನು ಉದ್ಗರಿಸಿದೆ. ಕೊಲಂಬಿನಸ್ ಇನ್ನೂ ಆ ಪ್ರಪಾತದ ಆಳ ನೋಡಿರಲಿಲ್ಲ. ನಾವು ಆ ಬಿರುಕನ್ನು ಇನ್ನೊಂದು ಜಾಗದಿಂದ ವೀಕ್ಷಿಸಿದೆವು. ಆಗ ಅವರೆಲ್ಲರಿಗೂ ನನ್ನ ಮಾತು ಅರ್ಥವಾಯಿತು. ನಾವೆಲ್ಲ ಆಘಾತದಿಂದ ಚೇತರಿಸಿಕೊಳ್ಳಲು ಅಲ್ಲೇ ಕುಳಿತೆವು. ಅದೆಲ್ಲ ಹೇಗೋ ಮಿಂಚಿನಂತೆ ಸಂಭವಿಸುತ್ತೆಂದರೆ ಒಂದು ಕ್ಷಣದ ಹಿಂದೆ ಅಲ್ಲಿದ್ದ ಪಾಲ್ಕೋವಿಚ್ ಮರುಕ್ಷಣ ಅಲ್ಲಿರಲೇ ಇಲ್ಲವೇನು ಎಂಬಂತೆ ಅಂತರ್ಧಾನವಾಗಿದ್ದ. ಎಲ್ಲ ಗಂಡಾಂತರಗಳನ್ನು ದಾಟಿಕೊಂಡು ಇಲ್ಲೇ ಮೂರ್ಖತನಂತೆ ಪ್ರಾಣ ಬಿಡಲು ಪಾಲ್ಕೋವಿಚ್ ಬರಬೇಕಾಗಿತ್ತೆ ಎಂದು ಸಂಕಟದಿಂದ ಸ್ಮಿತ್ ಹೇಳಿದ. ಪಾಲ್ಕೋವಿಚ್ ಅಂತ್ಯಕ್ರಿಯೆ ಸಹ ಸಾಧ್ಯವಾಗದಂತೆ ಅಂತರ್ಧಾನವಾಗಿದ್ದ. ಕೊಲಂಬಿನಸ್ ತಾನು ಹಿಡಿದಿದ್ದ ಊರುಗೋಲನ್ನೇ ಕತ್ತರಿಸಿ ಶಿಲುಬೆ ಮಾಡಿ ಆ ಕಮರಿಯ ಬಳಿ ನೆಟ್ಟ. ನಾವೆಲ್ಲ ಮೌನವಾಗಿ ಪ್ರಾರ್ಥಿಸಿ ಅಲ್ಲಿಂದ ಮುಂದೆ ಹೊರಟೆವು. ನಾವೀಗ ಹಿಮಾಲಯ ಪರ್ವತದಿಂದ ಸಾಕಷ್ಟು ದೂರ ಬಂದಿದ್ದೆವು. ದಾರಿಯಲ್ಲಿ ಕಾಡು ಮೇಕೆಗಳ ಹಿಂಡೊಂದು ಮೇಯುತ್ತಿದ್ದನ್ನು ಕಾಣಿಸಿತು. ಆದರೆ ಅವನ್ನು ಅಟ್ಟಿ ಶಿಕಾರಿ ಮಾಡುವುದಿರಲಿ, ಒಂದು ನೊಣ ಸಹ ಕೊಲ್ಲಲಾರದಷ್ಟು ನಿತ್ರಾಣವಾಗಿದ್ದೆವು. ನಡೆದಾಡುವ ಆಸ್ತಿ ಪಂಚರದಂತಾಗಿದ್ದೆವು. ನಾವು ಸೈಬೀರಿಯಾದ ಶಿಬಿರದಿಂದ ಪಲಾಯನ ಆರಂಭಿಸಿದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಮನಃಶಾಂತಿ ಅನುಭವಿಸಿದೆವು. ಮತ್ತೊಮ್ಮೆ ನಮ್ಮನ್ನು ಬಂಧಿಸಿರಬಹುದು ಭೀತಿ ಭಾರತಕ್ಕೆ ಕಾಲಿಡುತ್ತಿದ್ದಂತೆಯೇ ನಮ್ಮಿಂದ ಶಾಶ್ವತವಾಗಿ ನಿರ್ಗಮಿಸಿತು. ನಾವು ಕೊಂಚ ದೂರ ಸಾಗುತ್ತಿರುವಂತೆಯೇ ಭಾರತೀಯ ಸೈನ್ಯದ ಒಂದು ಚಿಕ್ಕ ತುಕಡಿ ನಮ್ಮತ್ತ ಬರುತ್ತಿರುವುದು ಕಾಣಿಸಿತು. ಅದರ ಕಮಾಂಡರ್ ನಮ್ಮನ್ನು ಪ್ರಶ್ನಿಸಲು ಮುಂದೆ ಬಂದ. ನನಗೆ ಅವನತ್ತ ಕೈ ಬೀಸಬೇಕೆನ್ನಿಸಿದ್ದಾದರೂ ಸಾಧ್ಯವಾಗದಷ್ಟು ನಿತ್ರಾಣನಾಗಿದ್ದೆ. ನನ್ನ ಕಣ್ಣುಗಳಿಂದ ಸಂತೋಷದ ಕಂಬನೆಗಳು ಇಳಿಯುತ್ತಿದ್ದುದು ಪ್ರತಿಮೆಗಳಂತೆಯೇ ನಿಂತಿದ್ದ ನಮ್ಮ ವಿಚಿತ್ರಾಕಾರಗಳತ್ತ ಕಮಾಂಡರ್ ನೋಡಿದ. ಸ್ಮಿತ್ 2 ಹೆಜ್ಜೆ ಮುಂದೆ ಹೋಗಿ ಅವನಿಗೆ ಹಸ್ತಲಾಗುವ ಕೊಟ್ಟು, ನಿಮ್ಮನ್ನು ನೋಡಲು ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದ.